ವಿದ್ಯಾರ್ಥಿಗಳೇ ನಾನು ಬಿ ಬಿ ಶಿವಣ್ಣಗೋಳ ದೈಹಿಕ ಶಿಕ್ಷಣ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಅವರುಗಳು ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ತಾತ್ವಿಕ ಭಾಗದಲ್ಲಿ ಬರುವ ಹ್ಯಾಂಡ್ಬಾಲ್ ಆಟದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತಹ ಕಲಿಕಾಂಶಗಳನ್ನು ನೋಡೋಣ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಹ್ಯಾಂಡ್ಬಾಲ್ ಆಟದ ಇತಿಹಾಸ ಅಂಕಣದ ಪರಿಚಯ ಅಳತೆಗಳು ಉಪಕರಣಗಳ ಪರಿಚಯ ಸಾಮಾನ್ಯ ನಿಯಮಗಳು ರಾಜ್ಯದ ಹಾಗೂ ರಾಷ್ಟ್ರದ ಸಾಧನೆಗಳು ಮತ್ತು ಕ್ರೀಡಾ ಪ್ರಶಸ್ತಿಗಳ ಕುರಿತಾಗಿ ಅಧ್ಯಯನ ಮಾಡಿದ್ದೇವೆ ಪ್ರಸ್ತುತ ಪಾಠದಲ್ಲಿ ನಾವು ಹ್ಯಾಂಡ್ಬಾಲ್ ಆಟದ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಹಾಗೂ ವಿವಿಧ ಹಂತಗಳಲ್ಲಿ ನಡೆಯುವ ಪಂದ್ಯಾಟಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಬರುವ ಅಂಶಗಳು ಹ್ಯಾಂಡ್ಬಾಲ್ ಆಟಗಾರರ ಪರಿಚಯ ವಿವಿಧ ಹಂತಗಳಲ್ಲಿ ನಡೆಯುವ ಪಂದ್ಯಾವಳಿಗಳು ಮೊದಲಿಗೆ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಆಟಗಾರರ ಪರಿಚಯ ಟ್ಯಾಲೆಂಟ್ ದ್ಯುಶೇಬೋ ಜಾಕ್ಸನ್ ರಿಚರ್ಡ್ಸನ್ ಡೇನಿಯಲ್ ಸ್ಟೀಫನ್ ಹೆನ್ನಿಂಗ್ ಪ್ರಿಟ್ ಮೊದಲನೆಯದಾಗಿ ಟ್ಯಾಲೆಂಟ್ ಡಿಶೆಬೋವ್ ಟ್ಯಾಲೆಂಟ್ ದ್ಯುಶೆಬೋ ಅವರು ಎರಡು ಆರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ರಷ್ಯಾ ದೇಶದಲ್ಲಿ ಜನಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾರ್ಸಿಲೋನಾದಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ರಷ್ಯಾ ದೇಶಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಿದ್ದಾರೆ ಆ ಪಂದ್ಯಾವಳಿಯಲ್ಲಿ ನಲವತ್ತೇಳು ಗೋಲ್ ಗಳಿಸಿ ಅತಿ ಹೆಚ್ಚು ಗೋಲ್ ಗಳಿಸಿದ ಆಟಗಾರ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತ್ ಸ್ವೀಡನ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ರಷ್ಯಾ ದೇಶಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಿದ್ದಾರೆ ನಂತರ ಸ್ಪೇನ್ ದೇಶದ ಸದಸ್ಯತ್ವ ಪಡೆದು ಸುಮಾರು ಹತ್ತು ವರ್ಷಗಳ ಕಾಲ ಸ್ಪೇನ್ ದೇಶದ ತಂಡದ ಪರವಾಗಿ ಆಡಿದ್ದಾರೆ ಎರಡು ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಬೆಳ್ಳಿ ಒಂದು ಕಂಚಿನ ಪದಕ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೇಳರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಇಷ್ಟು ಟ್ಯಾಲೆಂಟ್ ದಿಶಬೋ ಅವರ ಪರಿಚಯ ಇನ್ನು ಜಾಕ್ಸನ್ ರಿಚರ್ಡ್ಸನ್ ಜಾಕ್ಸನ್ ರಿಚರ್ಡ್ಸನ್ ರವರು ಹದಿನಾಲ್ಕು ಆರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಫ್ರಾನ್ಸ್ ದೇಶದಲ್ಲಿ ಜನಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ಅಥೆನ್ಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಫ್ರಾನ್ಸ್ ದೇಶದ ಧ್ವಜವನ್ನು ಹಿಡಿದು ದೇಶದ ತಂಡವನ್ನು ಪ್ರತಿನಿಧಿಸಿದರು ಹತ್ತೊಂಬತ್ತು ತೊಂಬತ್ನಾಲ್ಕು ಮತ್ತು ಹತ್ತೊಂಬತ್ತು ತೊಂಬತ್ತಾರರ ಫ್ರೆಂಚ್ ಲೀಗ್ನಲ್ಲಿ ಹಾಗೂ ಹತ್ತೊಂಬತ್ತು ನೂರ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರ ಫ್ರೆಂಚ್ ಕಪ್ನಲ್ಲಿ ಫ್ರಾನ್ಸ್ ದೇಶಕ್ಕೆ ಪ್ರಥಮ ಸ್ಥಾನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹತ್ತೊಂಬತ್ತು ತೊಂಬತ್ತೈದು ಮತ್ತು ಎರಡು ಸಾವಿರದ ಒಂದರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಫ್ರಾನ್ಸ್ ದೇಶಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಿದ್ದಾರೆ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಬಾರ್ಸಿಲೋನಾ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಐ ಎಚ್ ಎಫ್ ನೀಡುವ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ ಇವರ ಜಾಣ್ಮೆ ಕಠಿಣ ಪರಿಶ್ರಮದ ಫಲವಾಗಿ ಹದಿನೈದಕ್ಕೂ ಅಧಿಕ ಬಾರಿ ವಿಶ್ವದ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಗಳಿಸಿದ್ದಾರೆ ಇನ್ನು ಡೆನಿಯಲ್ ಸ್ಟಿಫನ್ ಡೆನಿಯಲ್ ಸ್ಟಿಫನ್ ರವರು ಮೂರು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜರ್ಮನ್ ದೇಶದಲ್ಲಿ ಜನಿಸಿದರು ಇವರು ಹತ್ತೊಂಬತ್ನೂರ ತೊಂಬತ್ತೈದರಲ್ಲಿ ಜರ್ಮನ್ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆಯಾದರು ಎರಡು ಸಾವಿರದ ನಾಲ್ಕರ ಸ್ಲೊವೇನಿಯಾದಲ್ಲಿ ನಡೆದ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ವಿಶ್ವ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಜರ್ಮನ್ ದೇಶದಲ್ಲಿ ನೀಡ್ತಕ್ಕಂಥ ಜರ್ಮನ್ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ ಇನ್ನು ಹೆಣ್ಣಿಂಗ್ ಪ್ರಿಟ್ ಇವರು ಕೂಡ ಜರ್ಮನ್ ದೇಶದ ಹ್ಯಾಂಡ್ಬಾಲ್ ಆಟಗಾರ ಹೆಣ್ಣಿಂಗ್ ಪ್ರಿಟ್ ರವರು ಇಪ್ಪತ್ತೊಂದು ಒಂಬತ್ತು ಹತ್ತೊಂಬತ್ತು ನೂರ ಜರ್ಮನ್ ದೇಶದಲ್ಲಿ ಜನಿಸಿದರು ಎರಡು ಸಾವಿರದ ಎರಡರಲ್ಲಿ ಜರ್ಮನ್ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆಯಾಗಿ ಇವರು ಜರ್ಮನ್ ತಂಡದ ಸುಪ್ರಸಿದ್ಧ ಗೋಲ್ಕೀಪರ್ ಆಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ವಿಶ್ವ ಆಟಗಾರ ಪ್ರಶಸ್ತಿ ಪಡೆದರು ಈ ಪ್ರಶಸ್ತಿಯನ್ನು ಪಡೆದ ವಿಶ್ವದ ಪ್ರಥಮ ಗೋಲ್ಕೀಪರ್ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಸ್ವೀಡನ್ನಲ್ಲಿ ನಡೆದ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಪೋರ್ಚುಗಲ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಪಂದ್ಯ ಇವರ ಎರಡುನೂರನೇ ಪಂದ್ಯವಾಗಿತ್ತು ಇವರು ಜರ್ಮನ್ ತಂಡದ ಅತ್ಯಂತ ಮಹತ್ವಪೂರ್ಣ ಆಟಗಾರರಾಗಿದ್ದರು ಇಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಇನ್ನು ವಿವಿಧ ಹಂತಗಳಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ರಾಜ್ಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ರಾಜ್ಯ ಮಟ್ಟದಲ್ಲಿ ನಡೆಯುವ ಪಂದ್ಯಾವಳಿಗಳು ಹನ್ನೆರಡು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಮತ್ತು ಬಾಲಕಿಯರಿಗೆ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳನ್ನು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡುತ್ತಾರೆ ಹದಿನೈದು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಮತ್ತು ಬಾಲಕಿಯರ ಪಂದ್ಯಾಟಗಳು ಹತ್ತೊಂಬತ್ತು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಮತ್ತು ಬಾಲಕಿಯರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳನ್ನು ಸಂಘಟನೆ ಮಾಡುತ್ತಾರೆ ಹಾಗೂ ಪುರುಷರಿಗಾಗಿ ಅಸೋಸಿಯೇಷನ್ ಕಪ್ ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಕೂಡ ಸಂಘಟನೆ ಮಾಡುತ್ತಾರೆ ಇನ್ನು ರಾಷ್ಟ್ರಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಅಂತರ್ ವಲಯ ಚಾಂಪಿಯನ್ಶಿಪ್ ಅಂದರೆ ಇಂಟರ್ ಜೂನಲ್ ಚಾಂಪಿಯನ್ಶಿಪ್ ಇಷ್ಟು ರಾಷ್ಟ್ರಮಟ್ಟದಲ್ಲಿ ಪಂದ್ಯಾವಳಿಗಳನ್ನು ಸಂಘಟನೆ ಮಾಡುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾಟಗಳು ಸಾರ್ಕ್ ದೇಶಗಳ ಪಂದ್ಯಾವಳಿಗಳು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಇಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಎರಡೂ ವಿಭಾಗದಲ್ಲಿ ಪಂದ್ಯಾಟವನ್ನು ಸಂಘಟನೆ ಮಾಡ್ತಾರೆ ಏಷ್ಯನ್ ಚಾಂಪಿಯನ್ಶಿಪ್ ಏಷ್ಯನ್ ಗೇಮ್ಸ್ ವಿಶ್ವ ಕಪ್ ಪಂದ್ಯಾವಳಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಹಾಗೂ ಬಾಲಕ ಬಾಲಕಿಯರು ಪುರುಷ ಮಹಿಳೆಯರು ಎಲ್ಲ ವಿಭಾಗಗಳಲ್ಲಿ ವಿಶ್ವಕಪ್ ಪಂದ್ಯಾಟಗಳನ್ನು ಸಂಘಟನೆ ಮಾಡುತ್ತಾರೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಉನ್ನತ ಮಟ್ಟದ ಸಾಧನೆ ಮಾಡಲು ಸಾಧನೆಯ ಹಿಂದಿರುವ ಪರಿಶ್ರಮವೇ ಕಾರಣವಾಗಿರುತ್ತದೆ ಧನ್ಯವಾದಗಳು